ಸುಧಾಕರ್ ತುಂಬಕಾಯಿ ಕಳ್ಳಂದ್ರೆ ಯಾಕೆ ತಪ್ಪು ಮಾಡಿದ್ದಾನೆ ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದೆ. ಇನ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರ? ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ ಇದು ರಾಜಕೀಯವಾದಂತ ವರದಿ ಅಂತ. ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ರೆ ಇದು ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿದ್ದು, ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋ. ಕುಂಬಕಾಯಿ ಕಳ್ಳ ಅಂದ್ರೆ ಯಾಕೆ ರಿಪೋರ್ಟ್ ಕೊಡ್ತಾರೆ? ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತಾ ವರದಿ ಏನಿದೆ ಅಂತ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅಲ್ಲಪ್ಪ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅದನ್ನೇ ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ? ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ. ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ? ಹೆಂಗೆ ಗೊತ್ತಾಯ್ತು ರೀ? ಹೆಂಗ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗ್ದೇನೆ ಹೆಂಗೆ ಮಾಡ್ತಾರೆ ಅಂದರೆ, ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ, ಮಾನಸಿಕವಾಗಿ ಮನಸ್ಥಿತಿ ಏನು ಅವನದು, ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಶಿಫಾರಸು ನೋಡಿಲ್ಲ. ಯಾರು ನಿಮ್ಗೆ ಹೇಳಿದ್ದು? ನ್ಯಾಯಾಧೀಶ ಯಾರು ಹೇಳಿದ್ರು? ವರದಿಲಿ ಹೇಳಿದ್ದಾರೆ ಅನ್ನೋದು ಮಾಹಿತಿ. ಯಾರು ನಿಮಗೆ ಮಾಹಿತಿ ಹೆಂಗೆ ಗೊತ್ತಾಯ್ತು? ರಿಪೋರ್ಟ್ ಗೊತ್ತಿಲ್ಲ. ಹೊರಗಡೆ ಬಂದು ಅಲ್ಲ 7,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರು ರೀ? ಸರ್ ಮಾಹಿತಿ ಇಲ್ಲಿರುವಂತ ಅಂಶಗಳು ಬಯಲಾಗಿ. ಯಾವ ಮಾಹಿತಿ? ಬಯಲಾಗಿ ಆಗಿದೆ ಅನ್ನೋ ಮಾಹಿತಿ ಎಲ್ಲಿದೆ ಮಾಹಿತಿ? ನನಗೆ ಗೊತ್ತಿಲ್ಲ. ಅದನ್ನೇ ಕೇಳ್ತಾ, ನಾನು ಗೊತ್ತಿಲ್ಲ ಹೆಂಗೆ ಹೇಳಿ ಹೇಳಪ್ಪ, ನೀನು ಗೊತ್ತಿದ್ರೆ ಹೇಳು. ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರ? ಭ್ರಷ್ಟಾಚಾರ ಆಗಿರುವಂತದ್ದು ತಾವು ಈ ಹಿಂದಿನ ಆರೋಪಗಳನ್ನ ಮಾಡ್ತಾ ಇದ್ರಿ. ಕೋವಿಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಇದೇ ಮಾಡಿರೋದು ಬೇರೆ. ಈ ರಿಪೋರ್ಟ್ ಏನು ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು, ಏನು ಚೇರ್ ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವಾಗ ಬಹಿರಂಗ ಆಗ್ಬೋದು ವರದಿಯನ್ನು? ಯಾವಾಗ ಬಹಿರಂಗ ಮಾಡ್ತೀರಿ ಸರ್? ಸಾರ್ವಜನಿಕ ಎಷ್ಟು ಸರಿ ಹೇಳಿದ್ರಿ, ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ. ಸರ್ ಈಗ ಮೂಡ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀರಿ, ಸರ್ಕಾರ ಅಮಾನತು ಮಾಡಿದ್ರು ಗೊತ್ತಿಲ್ಲ. ನಾನು ಮಾಡಿದ್ದೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ಕೇಳಿ ಕೇಳಪ್ಪ. ಇಲ್ಲಿ ಕಮಿಷನ್ ಅಪಾಯಿಂಟ್, ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಅವರು ಮಾಡಲಿ, ಇನ್ನಾರು ದಿನೇಶ್ನವರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತಗೋತಾರೆ. ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಏನು ಬರ್ತದೆ ಅಂತ ನೋಡೋಣ. ತಳಪ್ಪ ನೀನು ಕಮಿಷನ್ ಚೇರ್ ಅಲ್ಲಲ್ಲ, ಅವರು ನಿಮ್ಮ ನಿನ್ನೆ ಆದೇಶ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್, ಅದು ನಿನ್ನೆ ಸಸ್ಪೆಂಡ್ ಆರ್ಡರ್. ನಾನು ನೋಡಿಲ್ರಿ, ನೋಡದೆ ಏನು ಹೇಳಲಿ ನಾನು? ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಸರ್ ಇವತ್ತು ಚಾಮುಂಡಿ ತಾಯಿ ದರ್ಶನ ಕೂಡ, ಚಾಮುಂಡಿ ತಾಯಿ ದರ್ಶನ ಕೂಡ ಬಹಳ ದಿನ, ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೋಗಿ ಬಹಳ ದಿನ ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು, ಅಪೋಸಿಷನ್ ಎಲ್ಲ ಹೇಳ್ತಾ ಇದಾರೆ ಸಿಎಂ ಟೆನ್ಷನ್ ಅವರ, ನೀವು ನೋಡಿದ್ರೆ ರೇಷ್ಮೆ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು, ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ, ಕುಗ್ಗಿದ್ದೀರಿ ಅಂತ ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ,
ಸುಳ್ಳು ರುಚಿವತ ಆಗದಿದ್ರೆ ಕಷ್ಟ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅವ್ರಿಗೆ ಯೋಚನೆ ಮಾಡಿದೆ, ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದರೆ ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ. ನಾನು ಅಪ್ಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು ಹೈಕಮಾಂಡ್? ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಶಾಸಕರು ಹೈಕಮಾಂಡ್ ಅವ್ರು ಏನು ತೀರ್ಮಾನ? ನೀವು ಅಂತ ಸಿದ್ದರಾಮಯ್ಯ ಅವ್ರ ಪ್ರಕಾರ ನೀವು ಅಂತ.